ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮೈಸೂರಿನಲ್ಲಿ ಸಿಎಂ ಪರ ನಟ ದರ್ಶನ್ ಪ್ರಚಾರ ಹಿನ್ನೆಲೆ, ನಟ ದರ್ಶನ್ ಪ್ರಚಾರ ನಡೆಸಿದ ಗ್ರಾಮದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಈಗ ಗಲಾಟೆ ನಡೀತಾ ಇದೆ. ನಾಗನಹಳ್ಳಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ನಡುವೆ ಕಿತ್ತಾಟ ನಡೆದಿದೆ. ಪರಸ್ಪರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರು ಬಡಿದಾಡಿಕೊಂಡಿದ್ದಾರೆ. ಗಲಾಟೆಯಲ್ಲಿ 15 ಮಂದಿಗೆ ಗಾಯಗಳಾಗಿದ್ದು ಕೆಆರ್ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೇಟಗಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಟ ದರ್ಶನ್ ಸಿಎಂ ಪರವಾಗಿ ಪ್ರಚಾರ ನಡೆಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕಾರ್ಯಕರ್ತರು ನಿನ್ನೆಯೂ ಕೂಡ ದರ್ಶನ್ ವಿರುದ್ಧ ಒಂದು ರೀತಿ ಆಕ್ರೋಶವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ನಟ ದರ್ಶನ್ ಅನ್ನ ನಾವೆಲ್ಲರೂ ಕೂಡ ಅಭಿಮಾನದಿಂದಲೇ ನೋಡ್ತೀವಿ, ಆದ್ರೆ ಅವರು ಒಂದು ಪಕ್ಷದ ಪರವಾಗಿ ಒಬ್ಬ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನ ನಡೆಸಬಾರ್ದು ಅನ್ನುವಂತ ಪ್ರತಿಭಟನೆಯನ್ನ ಜೆಡಿಎಸ್ ಕಾರ್ಯಕರ್ತರು ನಡೆಸ್ತಾ ಇದ್ರು. ಅದಾದ ನಂತರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಗಲಾಟೆಗಳಾಗಿರುವಂತದ್ದು ಯಾವ ಹಂತಕ್ಕೆ ಅಂತಂದ್ರೆ ಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ ಆಗಿದೆ. ಇಬ್ಬರು ಎರಡೂ ಕಡೆಯ ಕಾರ್ಯಕರ್ತರು ಕೂಡ ಕಿತ್ತಾಟ ಮಾಡಿಕೊಂಡಿರುವಂತದ್ದು. ಆ ನಂತರದಲ್ಲಿ ಸುಮಾರು 15 ಜನಕ್ಕೆ ಈ ಒಂದು ಘಟನೆಯಿಂದ ಗಾಯಗಳಾಗಿದ್ದು ಅವರನ್ನ ಕೆಆರ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ದರ್ಶನ್ ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲೇ ಜೆಡಿಎಸ್ ಕಾರ್ಯಕರ್ತರು ಅದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು, ಆದ್ರೆ ಅದಾದ ನಂತರದಲ್ಲಿ ಯಾಕೆ ಗಲಾಟೆ ಆಯಿತು? ಇಷ್ಟು ದೊಡ್ಡ ಮಟ್ಟಿಗಿನ ಒಂದು ಗಲಾಟೆಗೆ ಕಾರಣವಾದ್ರೂ ಏನು ಅಂತ ಲಿಖಿತ? ಈಗಾಗಲೇ ಚಲನಿಷ್ಠ ದರ್ಶನ್ ಅವರು ನಿನ್ನೆ ಅಷ್ಟೇ ಸಿಎಂ ಪರವಾಗಿ ಪ್ರಚಾರ ಮಾಡೋಗಿದ್ದಾರೆ. ಆದ್ರೆ ನಿನ್ನೆ ಅವರು ಬಂದಂತ ಸಂದರ್ಭದಲ್ಲೇ ಜೆಡಿಎಸ್ ಕಾರ್ಯಕರ್ತರು ಅವರ ವಿರುದ್ಧ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ಕಾರಣ ಏನು ಅಂತಂದ್ರೆ, ಅವರು ಕಾವೇರಿ ನದಿ ನೀರಿನ ಒಂದು ವಿವಾದವಾಗಿ ಒಂದು ಹೋರಾಟವನ್ನ ಮಾಡಲಿಲ್ಲ, ಜೊತೆಗೆ ಏಕಪಕ್ಷೀಯವಾಗಿ ಒಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಹೊರತುಪಡಿಸಿ ಒಬ್ಬ ಸ್ಟಾರ್ ನಟ ಎಲ್ಲಾ ಪರವಾಗಿ ಎಲ್ಲಾ ಹೋರಾಟಗಳಿಗೂ ಬರಬೇಕು, ಪ್ರಚಾರಕ್ಕೂ ಕೂಡ ಬರಬೇಕು. ಆದ್ರೆ ಇವರು ಕೇವಲ ಕಾವೇರಿ ಹೋರಾಟಕ್ಕೆ ಬರೋದಲ್ಲ, ಸಿಎಂ ಪರವಾಗಿ ಪ್ರಚಾರಕ್ಕೆ ಬರ್ತಾರೆ ಅಂತೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಾತ್ರವಲ್ಲ, ಸ್ವತಃ ದರ್ಶನ್ ಮುಂಭಾಗದಲ್ಲಿ ಅವರು ಪ್ರತಿಭಟನೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದಾದ ಬಳಿಕದಲ್ಲಿ ಗ್ರಾಮ ಒಂದು ಲೆಕ್ಕದಲ್ಲಿ ಒಂದು ಗ್ರಾಮ ಶಾಂತವಾಗಿರುತ್ತೆ, ಆದ್ರೆ ಏಕಾಏಕಿ ದಿಢೀರನೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಮಾತಿಗೆ ಮಾತು ಬೆಳೀತಾ ಹೋದಂತೆ, ಅಂದ್ರೆ ಒಬ್ಬೊಬ್ರು ಬೇರೆ ಬೇರೆ ರೀತಿಯಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ದರ್ಶನ ಕರ್ಸಿದ್ ನಾವು ಅಂತೇಳಿ, ಪ್ರತಿಭಟನೆ ಮಾಡಿದ್ ನಾವು ಅಂತೇಳಿ, ಈ ಒಂದು ಚಿಕ್ಕ ಚಿಕ್ಕ ಮಾತುಗಳು ದೊಡ್ಡ ಪ್ರಮಾಣದಲ್ಲಿ ಆದಂತ ಸಂದರ್ಭದಲ್ಲಿ ನಾಗನಹಳ್ಳಿಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಗಲಾಟೆ ಆಗಿದೆ. ಕೈ ಕೈ ಮಿಲಾಯಿಸುವ ಒಂದು ಅಂಕೆ ಹೋಗಿರುವಂತದ್ದು. ಈಗಾಗಲೇ 15ಕ್ಕೂ ಹೆಚ್ಚು ಮಂದಿ, ಅಂದ್ರೆ 5-6 ಮಂದಿಗೆ ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಗಾಯಗಳಾಗಿದೆ. ಒಂದು 10ಕ್ಕೂ ಹೆಚ್ಚು ಮಂದಿಗೆ ಈಗಾಗಲೇ ಸಣ್ಣ ಪುಟ್ಟ ಪ್ರಮಾಣದ ಗಾಯಗಳಾಗಿದೆ. ಎಲ್ಲರೂ ಕೂಡ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೋತಾ ಇದಾರೆ. ಸದ್ಯ ಗಾಯಾಳುಗಳು ಏನ್ ಜಯದೇವ್, ವಿಜಯಶಂಕರ್, ಲೋಹಿತ್ ಮತ್ತೆ ಅರ್ಜುನ್, ಅಭಿಷೇಕ್ ಏನಿದ್ದಾರೆ, ಇವರಿಗೆ ತೀವ್ರತರವಾದಂತಹ ಒಂದು ಗಾಯಗಳಾಗಿರುವಂತದ್ದು. ಆದ್ರೆ ಇವರು ಕೂಡ ಈಗಾಗಲೇ ಮೆಟಗಳಿ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿ ಪರಸ್ಪರ ದೂರುಗಳನ್ನು ಕೂಡ ಹೇಳ್ತಿರುವಂತದ್ದು ಲಿಖಿತ. ಓಕೆ ಸುರೇಶ್, ಧನ್ಯವಾದ ಡೀಟೇಲ್ಸ್ಗಾಗಿ.